ಹಣದ ವ್ಯವಸ್ಥೆ ಏನಾದರೂ ಆಯ್ತೇನಪ್ಪ ಒಂದ ಎರಡು ದಿನ ಕಾದ್ ನೋಡಿ ಏನಾದರೂ ಸಾಧ್ಯತೆ ಇದ್ದರೆ ನಾವು ಹೇಳ್ತೀವಿ ಅಂದಿದ್ದಾರಮ್ಮ ನೋಡ ಇರೋ ವಿಚಾರ ಸ್ಪಷ್ಟವಾಗಿ ಹೇಳ್ಬಿಡು ಅವರು ಹಣದ ವ್ಯವಸ್ಥೆ ಮಾಡೋ ಸಾಧ್ಯತೆ ಏನಾದರೂ ಇದೆಯಾ ನಿಜ ಹೇಳು ಆ ಸಾಧ್ಯತೆ ತುಂಬಾ ಕಡಿಮೆ ಅಂತ ಅನ್ಸುತ್ತಮ್ಮ ಹಾಗಿದ್ರೆ ಈ ಸಂಕಟದ ಪರಿಸ್ಥಿತಿಯಿಂದ ಹೊರಗೆ ಬರಬೇಕಾದ್ರೆ ನಾವು ಯಾವುದಾದರೂ ದಾರಿ ಯೋಚನೆ ಮಾಡಬೇಕು ಒಂದು ದಾರಿ ಇದೆ ಕಂಪನಿ ಮಾರೋದು ಮುಚ್ಚೋದು ಆದ್ರೆ ಬೇಡ ಅದು ಸರಿಯಾದ ದಾರಿ ಅಲ್ಲ ಅದು ಬಿಟ್ಟು ನನಗೆ ಬೇರೆ ಏನು ತೋಚ್ತಾ ಇಲ್ಲಮ್ಮ ಹಾಗಿದ್ರೆ ನಾನು ಒಂದು ದಾರಿ ಯೋಚಿಸಿದಿನಿ ನೀವಿಬ್ರು ಸಮಾಧಾನವಾಗಿ ಕೇಳಿ ನಿಮಗೆ ಅದನ್ನ ಕೇಳಿ ಶಾಕ್ ಆಗಬಹುದು ಆದರೆ ಅದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ನಾನು ನಿಧಾನವಾಗಿ ಯೋಚಿಸಿ ಕೊನೆಗೆ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಏನಮ್ಮ ಅದು ಈ ಮನೆ ಮಾರ್ಬಿಡೋಣ ಈಗಿರೋ ಮಾರ್ಕೆಟ್ ರೇಟ್ ನಲ್ಲಿ ಬೇಕಾದಷ್ಟು ಹಣ ಬರುತ್ತೆ ಮನೆ ಮಾರ್ಬಿಟ್ಟು ನಾವಿರೋದಲ್ಲಿ ಇನ್ನೆಲ್ಲಿ ಆ ಮನೆಯಲ್ಲಿ ನಮ್ಮ ಅಪ್ಪನ ಮನೆಯಲ್ಲಿ ಅಮ್ಮನ ಮೊದಲಿಂದಲೂ ಇಲ್ಲೇ ಇದೀವಿ ಅಂತದರಲ್ಲಿ ಈಗ ಬಿಟ್ಟು ಬಿಟ್ಟು ಮೊದಲಿಂದ ಇದ್ದದ್ದು ಇಲ್ಲಿ ಆದ್ರೆ ಅಲ್ಲಮ್ಮ ಇದು ಅಪ್ಪ ಕಟ್ಟಿಸಿದ ಮನೆ ಎಷ್ಟು ಇಷ್ಟಪಟ್ಟು ಇದನ್ನ ಕಟ್ಟಿಸಿದಾರೆ ನಿಮ್ಮ ಅಪ್ಪ ಮಾಡಿದ ತಪ್ಪಿನಿಂದ ತಾನೆ ಈ ಗಂಡ ಅಂತ ಈಗ ನಮ್ಮ ತಲೆ ಮೇಲೆ ಬಂದಿರೋದು ಅದರಿಂದ ಈ ಮನೆ ಮಾರೋದೇ ಸರಿಯಾದ ಪರಿಹಾರ ಯಾವ ದೃಷ್ಟಿಯಿಂದ ನೋಡಿದ್ರು ನೀನ್ ಹೇಳೋದ್ರಲ್ಲೂ ನ್ಯಾಯ ಇದೆ ಅಂತ ಅನ್ಸುತ್ತಮ್ಮ ಏನು ಹೇಳ್ತೀಯಾ ಪ್ರಥಮ್ ಹೇಗೂ ರಾಮು ಮಾಮ ಹೇಳಿದ್ರಲ್ಲ ಅವ್ರ ಮನೆನ ನಮ್ಮ ಕಷ್ಟಕ್ಕೆ ಉಪಯೋಗಿಸ್ಕೊಳ್ಬಹುದು ಅಂತ ಹೌದು ಅವನಿಗೂ ಸಂತೋಷ ಆಗುತ್ತೆ ಏನಂತೀಯಾ ಪ್ರಥಮ್ ಅಮ್ಮ ಆದ್ರೆ ಈ ತಪ್ಪಿನಲ್ಲಿ ನಿನ್ನ ಪಾಲು ಇದೆ ಅಂತ ನೀನು ಕೊರಗಬೇಡ ಏನೋ ನಡೆದೋಯ್ತು ಈಗ ಅದು ಮುಗಿದ ಅಧ್ಯಾಯ ಇನ್ನು ಮುಂದಿನ ಹೆಜ್ಜೆ ಏನು ಇಡಬೇಕು ಅಂತ ನಾವು ಯೋಚಿಸಬೇಕು ಅಷ್ಟೇ ಮನೆ ಮಾರಾಟ ಮಾಡೋದಕ್ಕೆ ಬೇಕಾದ ಫಾರ್ಮಾಲಿಟೀಸ್ ಎಲ್ಲ ಮಾಡು ಬಂದ ಹಣದಲ್ಲಿ ಬಾಕಿ ಟ್ಯಾಕ್ಸ್ನ ಕಟ್ಟಿಬಿಡು ಆದಷ್ಟು ಬೇಗ ಈ ಅವಾಂತರದಿಂದ ಪಾರಾದ್ರೆ ಸಾಕು